ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈಗಾಗಲೇ ಮೊದಲ ಕ್ಲಾಸಲ್ಲಿ ತಗೊಂಡಿದ್ದೆ, ಲಾಸ್ಟ್ ಎರಡು ದಿನ ಮಾತ್ರ ತಪ್ಪಿಸುತ್ತೇನೆ ಬೇರೆ ಕಾರಣಗಳಿಂದ. ನನಗೆ ಈಗ ನಿಮಗೆ ಸ್ಪೈನ್ ಪ್ರಾಬ್ಲಮ್, ಸೊಬಡಿಸ್ ಪ್ರಾಬ್ಲಮ್, ಅದರಲ್ಲೂ ಸಹಿತ ಗುರುಗಳ ಆಶೀರ್ವಾದದಿಂದ ನಾನು ಇವತ್ತಿನವರೆಗೂ ನಾನು ನೀರಲ್ಲೇ ಇದ್ದೇನೆ. ಜೊತೆಗೆ ನನ್ನಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ. ನನ್ನನ್ನು ನೋಡಿ ಬಹಳಷ್ಟು ಜನ ಆಶ್ಚರ್ಯ ಆದವರು ಉಂಟು, ಭಯಪಟ್ಟವರು ಉಂಟು. ಕೆಲವರು ಜನ ನಮ್ಮ ಫ್ರೆಂಡ್ಸ್ ಕೇಳ್ತಿದ್ರು, ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಿದ್ದ ಮನೆಯಲ್ಲಿ ಹಾಸ್ಪಿಟ್ಲಿಗೆ ಏನೋ ಬಂದಿದ್ದ, ಸರ್ ನಾನು ಹಿಂಗೆ ಡಯಟ್ ಮಾಡ್ತಿದ್ದೀನಿ, ನಾನು 9 kg ಕಡಿಮೆಯಾಗಿದ್ದೀನಿ, ಆ ಥರ ನೀವು ಹಿಂಗಿರ್ಬೇಕು ಹಿಂಗಿರ್ಬೇಕು ಈ ಥರ ಫುಡ್ ಆಗ್ಬೇಕು ಅಂತೇಳಿ ನನಗೆ ಡಯಟ್ ಮಾಡ್ತಿದ್ದ. ನಾನು ಸುಮ್ಮನೆ ಇದೆ. ಸೊ ಈಗ ನಿನ್ನೆ ಫೋನ್ ಮಾಡಿದ್ದೆ ಅವ್ರಿಗೆ, ಫೋನ್ ಮಾಡಿ ಹೇಳಿದಾಗ ಏನು ಆರಾಮಿದ್ದೀನಿ ಕೇಳ್ತಿದ್ದ. ಸರ್ ನಾನು ಹೇಳ್ತೀನಿ ಈ ಥರ ಆಗಿದ್ದೀನಿ, ನಾನು ನೀರಲ್ಲಿದ್ದೀನಿ. ನೀರಲ್ಲಿದ್ದೀಯಾ, ಏನಾಗಿಲ್ಲ ಅಂತ ನನಗೆ ಕ್ವೆಶನ್ ಮಾಡಿದೆ. ಏನೂ ಇಲ್ಲ, ಅದೇಂಗೆ ಇರ್ಲಿಕ್ಕೆ ಸಾಧ್ಯ? ಮೊನ್ನೆ ನಾನು ಒಬ್ಬ ಎಕ್ಸಾಂಪಲ್ ನೋಡಿದೆ, ಒಂದು ಮೆಡಿಕಲ್ ಶಾಪಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋರು ಹೊರಗಡೆ ಬಂದಿದ್ದ ತಕ್ಷಣ ಸಂಜೆ ಟೈಮ್ನಾಗೆ ಬಿದ್ದುಬಿಟ್ರಂತೆ. ಅವ್ರಿಗೆ ಏನು ಬಿಡಿಸ್ಕೊಂತಂದು ಹೀಗೆಲ್ಲ ಕೊಡ್ತಾರಂತೆ, ಏನು ಹೇಳಲೇ ಇಲ್ಲ. ಬಟ್ ಅದಾದಮೇಲೆ ಎಫ್ಸಿದ್ದು ಕೇಳಿದಾಗ ಒಂದು ಮಧ್ಯಾಹ್ನ ಒಂದೊಂದು ಮಾತ್ರ ಊಟ ಮಾಡಿಲ್ಲ, ಊಟ ಮಾಡಿದ್ದದಕ್ಕೆ ಮುಚ್ಚಿ ಹೋಗಿ ಬಿದ್ದ. ಆದರೆ ನೀನು 9 ಜನ ಅದು ಹೆಂಗೆ ದಿವಸ ಇದ್ದಲ್ಲೇ ಭಾರಿ ಗ್ರೇಟ್ ನೀನು ಅಂತ ಇಲ್ಲ, ಅದು ನಾನಲ್ಲ, ಎಲ್ಲ ನಮ್ಮ ಗುರುಗಳ ಆಶೀರ್ವಾದ ಅಂತೇಳಿ ನಾನು ಅವ್ರಿಗೆ. ಅದಾದಮೇಲೆ ನನ್ನಲ್ಲಿ ಭಾಳಷ್ಟು ಬದಲಾವಣೆ ಕಂಡಿದೆ. ಏನಪ್ಪ ಅಂದರೆ ಸಾಮಾಜಿಕ ಕಳಕಳಿ ಏನಿದೆ ಎಲ್ಲ, ಅದು ಒಂದು ಸ್ವಲ್ಪ ಗುರುಗಳ ಆಶೀರ್ವಾದದಿಂದ ಮಾತುಗಳಿಂದ ನಾನು ಪ್ರೇರಣೆಗೊಂಡು ನಾನು ಶಿಕ್ಷಕನಾದರೂ ಸಹಿತ CRP ಅಂತವರು ಕೇಳ್ತೆ. ಸೊ ಹಲವಾರು ಶಾಲೆಗಳಿಗೆ ವಿಸಿಟ್ ಕೊಟ್ಟು ಅಬ್ಸರ್ವ್ ಮಾಡ್ತಿರ್ತೀನಿ. ಸೊ ಕೆಲವೊಂದು ಕ್ವೆಶನ್ ಕೇಳಿದಾಗ ಟೀಚರ್ಸ್ ಕಂಪ್ಲೇಂಟ್ ಮಾಡೋರು, ಸೊ ಬಡ ಮಕ್ಕಳಿದ್ದಾರೆ ಸರ್ ನೋಟ್ ಬುಕ್ ತರಲಿಕ್ಕಾಗಲ್ಲ, ಅದೇ ಇದಾಗಲ್ಲ ಅಂತೇಳಿ. ಸೊ ನನಗೆ ಬೇರೆ ಹಣ ಅಂದಲ್ಲದೆ ಇದು ಬೇರೆ ಹಣ ಬಂತು, ಒಂದಷ್ಟು ಬಂತು, ಅದು ನಾನು ತಗೋಬೋದಿತ್ತು, ಅದು ತಗೊಳ್ಳಿಲ್ಲ. ನಾನು ಇವತ್ತೇ ಆ ಮಕ್ಕಳಿಗೆ, ನಾಳೆ ಮಕ್ಕಳ ದಿನಾಚರಣೆ ಇರೋದ್ರಿಂದ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆ ಶಾಲೆ ಎಲ್ಲ ಮಕ್ಕಳಿಗೂ ಒಂದು ಬುಕ್ ಮತ್ತೆ ಪೆನ್ನನ್ನು ನಾನು ಗುರುಗಳು. ನಾವಿಲ್ಲಿ ಬರ್ತಿರೋದು ಯೋಗ ಕ್ಲಾಸ್ ಪ್ರಾಣಾಯಾಮ ಅಂತ, ಇದಷ್ಟೇ ಅಲ್ಲ. ಈಗ ನೋಡಿ ಯೋಗ ಕ್ಲಾಸಿಗೆ ಅಂದ್ರೆ ಯೋಗ ಕ್ಲಾಸ್ಗಳು ಸಪ್ರೇಟ್ ಹೋಗ್ತೀವಿ ಬೆಳಿಗ್ಗೆ ಮಾತ್ರ. ಸೊ ಪ್ರಾಣಾಯಾಮ ಅದಕ್ಕೆ ಬೇರೆ ಸಪ್ರೇಟ್ ಹೋಗ್ತೀವಿ. ಮತ್ತೆ ಭಜನೆಗಳು ಮಾಡಲಿಕ್ಕೆ ನಾವು ಗುರುಗಳಲ್ಲಿ ಹೋಗ್ತೀವಿ, ಅಲ್ಲಿ ಬೇರೆ ಹೋಗ್ಬೇಕು. ಮತ್ತೆ ಗುರುಗಳು ಹೇಳ್ತಕ್ಕಂಥ ಪ್ರಮುಖವಾದ ಜೀವನ ಸೂತ್ರಗಳಿದ್ದಾವಲ್ಲ, ಅವನ್ನ ಕೇಳಕ್ಕೆ ಬೇರೆ ಬೇರೆ ಕ್ಲಾಸ್ಗಳು ಸಪ್ರೇಟ್ ಕೇಳಿ. ಇವೆಲ್ಲವನ್ನು ನಾವು ಒಟ್ಟಿಗೆ ಪಡಿತಕ್ಕಂಥ ಕಾರ್ಯಕ್ರಮ ಯಾಕಪ್ಪ ಅಂದರೆ ಆನಂದ ಗುರುಜಿಗಳು ಅವರು ನಮಗೆ ಜ್ಞಾನದ ದೀಪವನ್ನು ಹಚ್ಚಿದರು. ದೀಪ ಕತ್ತಲನ್ನು ಹೇಗೆ ಹೊರಡಿಸುತ್ತೋ ಹಾಗೆಯೇ ಗುರುಗಳು ನಮಗೆ ಜ್ಞಾನದ ದೀಪವನ್ನು ನಮಗೆ ಹಚ್ಚಿದ್ದಾರೆ, ನಮ್ಮ ಆತ್ಮದಲ್ಲಿ ತುಂಬಿದ್ದಾರೆ. ಅದನ್ನು ನಾವು ನಂದಾ ದೀಪವಾಗಿ ಬೆಳಗಿಸಬೇಕಾಗಿದೆ. ನಾವು ಗುರುಗಳು ಇರತಕ್ಕಂಥ ಎಲ್ಲ ಕ್ರಮಗಳನ್ನು ನಾವು ಮಾಡ್ತಾ ನಮ್ಮ ಜೀವನವನ್ನು ಹಸನಾಗಿಸೋಣ ಅಂತ ಹೇಳ್ತಾ ನಮಸ್ಕಾರ.